बेटे इनफैक्ट बहुत सुदीर्घवंत बेटे दुड्डे इबिबर बरतार मुर्मूर जन बरतार शासक सुनील आप्त सहायक भ्रष्ट सहायक लंच सहायक इनोबन हेल्तर अवन दुड प्यारा 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 एणसकाने ऐन और तातन मने दुड्डू ओ एफ सी केबल ऐन अंत गोतिलो योग्यते इवरेलू कूड़ा एरने बेटे यारू ऐनू एत नन के आक्चुअली देवानंद चौहान बग्गे बहुत गौरव इत नम चानल बंद नन के नेनपिदे नम अक्टोबर 18 नालकने वार्षिकोत्सव के देवानंद चौहान बंद नागठाणद शासक निजवागियू कूड़ा शासक भाला 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 वल्लेवर तुम्बा मगु तर ತುಂಬ ಇನ್ನೋಸೆಂಟ್ ಇದ್ದಾರೆ ಅಂತ ನಾನು ಒಂದಿಷ್ಟು ಜನರ ಹತ್ರ ಹೇಳ್ಕೊಂಡು ಬಂದಿದ್ದೆ ಅವರು ನಡೆದುಕೊಳ್ಳೋ ರೀತಿನೂ ಅಷ್ಟೇ ತುಂಬಾ ತಗ್ಗಿ ಬಗ್ಗಿ ತುಂಬಾ ಇನ್ನೋಸೆಂಟ್ ಅನ್ನೋ ತರ ತುಂಬಾ ನಾನು ಪ್ರಾಮಿನೆಂಟ್ ತುಂಬಾ ಪ್ರಾಮಾಣಿಕ ನಾನು ಅನ್ನೋ ತರ ನಡೆಕೊಳ್ಳೋದು ಅವರು ನೀವು ಅವರಿಗೆ ನಮಸ್ಕಾರ ಮಾಡಿದ್ರೆ ಹೀಗೆ ಬಗ್ಗಿ ನಮಸ್ಕಾರ ಮಾಡಿಬಿಡ್ತಾರೆ ಅವರು ಅಯ್ಯೋ ಇಷ್ಟೊಂದೆಲ್ಲ ಇನ್ನೋಸೆಂಟ್ ಇದ್ದಾರಪ್ಪ ಶಾಸಕರು ಅಂತ ಅನ್ಕೊಂಡಿದ್ವಿ ನಾವು ಇವರ ಬೇಡಿಕೆ ಎಷ್ಟು ತಮಗೆ ತಿಳಿದಷ್ಟು ನಾಗಠಾಣ ಕ್ಷೇತ್ರದಲ್ಲಿ ಓಎಫ್ಸಿ ಕೇಬಲ್ ಅಳವಡಿಕೆಗಾಗಿ ಮಾತುಕತೆ ಪಾಪ ಅವರಿಗೆ ಗೊತ್ತಿಲ್ಲ ಎಷ್ಟು ಬೇಡಿಕೆ ಇಡಬೇಕು ಅಂತ ನಿಮಗೆ ಗೊತ್ತಷ್ಟು ಕೊಡಿ ಹಂಗೆ ನೇರವಾಗಿ ದೇವಾನಂದ ಚೌಹಾಣ್ ಸಾಹೇಬರ ಜೊತೆಗೆ ಮಾತುಕತೆ ಆಗುತ್ತೆ ಕೇಬಲ್ ಅಳವಡಿಕೆಗೆ ಪರ್ಮಿಷನ್ ಕೊಡುವುದಕ್ಕೆ ಲಂಚದ ಬಗ್ಗೆ ಸಾಹೇಬರು ಪ್ರಸ್ತಾಪ ಮಾಡ್ತಾರೆ ಪ್ರತಿ ಕಿಲೋಮೀಟರ್ಗೆ 1 ಲಕ್ಷ ರೂಪಾಯಿಗೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಅಡ್ವಾನ್ಸ್ ರೂಪದಲ್ಲಿ 1 ಲಕ್ಷ ರೂಪಾಯಿನ ಪಡೆದುಕೊಳ್ಳುತ್ತಾರೆ ಮಾನ್ಯ ಶಾಸಕರು ದೇವಾನಂದ ಚೌಹಾಣ್ ಟೇಬಲ್ ಮೇಲೆ ಇದ್ದಂತ ದುಡ್ಡನ್ನ ಶಾಸಕರ ಅವನು ಲಂಚ ಭ್ರಷ್ಟ ನೀಚ ಅಧಮ ಸಹಾಯಕ ಅವನು ತಗೊಂಡೋಗ್ತಾನೆ ನೇರವಾಗಿ ಶಾಸಕರು ಮಾತಾಡ್ತಾರೆ ನಾನು ನಿಜವಾಗಿಯೂ ಕೂಡ ಬಹಳ ಇನ್ನೋಸೆಂಟ್ ಶಾಸಕರು ಅಂತ ಅನ್ಕೊಂಡಿದ್ದೆ ಐ ಆಮ್ ಸಾರಿ ಒಳಗಿರುವ ವಿಷವರ್ತುಗಳು ಏನು ಅನ್ನೋದು ನಮಗೆ ನಿಮಗೆ ಮುಖ ನೋಡಿ ಮಣೆ ಹಾಕಕ ಆಗಲ್ಲ ಅನ್ನೋದು ನನಗೆ ದೇವಾನಂದ ಚೌಹಾಣ್ರನ್ನ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾತ್ರಿ ಆಗೋಯ್ತು ಅದೇನೋ ಹೇಳ್ತಾರಲ್ಲ ಮುಖ ನೋಡಿ ಮಣೆ ಹಾಕಬರ್ದು ಅಂತ ನನ್ನಂತ ಹೆಡ್ರಿಗೆ ಹೇಳಿದ್ದು ಅಂತ ಅನ್ಸುತ್ತೆ ಐ ಆಮ್ ಸಾರಿ ನಾನೇ ಹೆಡ್ಡ ಸೀಕಾಪಟೆ ಒಳ್ಳೆಯವರು ಅನ್ಕೊಂಡಿದ್ದೆ ನಾನು ನೋಡೋಣ ದೇವಾನಂದ ಚೌಹಾಣರ ಲಂಚ ಬಾಕತನದ ನೇರ ದೃಶ್ಯ ನಿಮ್ಮ ಮುಂದೆ ಇವಾಗ ಲಕ್ಷ ಬರುತ್ತೆ ಖುಷಿದಿಂದ ಏನಾಗ್ತದ ಅದನ್ನು ಮಾಡುದು ಅಷ್ಟೇ ಖುಷಿದಿಂದ ಕಷ್ಟದಿಂದ ಮಾಡುವುದಿಲ್ಲ ಖುಷಿ ಇತ್ತು ಮಾಡುದು ಇರ್ಲಿಕ್ಕೆ ನೋಡ್ರಿ ಎಲ್ಲರಿಗೂ ಏನಿದೆ ಅದನ್ನು ಮೋಸ ಮಾಡಬೇಕು ಮೋಸ ಬೇರೆಯವ್ರಿಗೆ ಹೇಳ್ಬೇಡಿ ಸರ್ ಮಾಡ್ಕೊಂಡು ಯಾವ್ದಾದ್ರು ಕ್ಷೇತ್ರದಲ್ಲಿ ನನಗೆ ವರ್ಕ್ ಇತ್ತು ಅಂದ್ರೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಇದ್ರೆ ದಯವಿಟ್ಟು ಹೇಳಿ
ಸರಿ ಸರ್ ಸರ್ ಮಾಡ್ಕೊಂಡು ಸರ್ ಆಕೆ ಏನು ಪರ್ಸೆಂಟೇಜ್ ಏನು ಕೊಡಬೇಕು ನಾನು ಅದನ್ನು ತಗೋತೀನಿ ಅದನ್ನು ದ್ಯಾಮೋದರ ಅಂತೇಳಿ ಇರ್ತಾರೆ ನೀವು ಇಲ್ಲಿ ಕೆಲಸ ಹಾಕ್ಕೊಂಡು ಬರ್ತೀರಿ ನಾವು ಇಲ್ಲಿ ಕೆಲಸ ಹಾಕೊಂಡು ಬರ್ತೀನಿ ಬೇಕಾದ್ರೆ ಹಾಕೊತೀರಿ ಹಂಡ್ರೆಡ್ ಪರ್ಸೆಂಟೇಜು ಮನೆಯ ಕೆಲಸದಲ್ಲಿ ಸಿ ಸಿ ರಸ್ತೆಯಲ್ಲಿ ಮಾಡ್ತೀರಿ ಹಾಂ ಮಾಡ್ತೀನಿ ಹೌದು ಒಳ್ಳೆಯದು ನಮಸ್ತೆ ಪಾಪ ಏನ್ ಬಂದಿರಿ ಬೆಂಗಳೂರ ಇಲ್ಲಿ ಒಬ್ರು ಅಣ್ಣವ್ರು ಮಾತಾಡ್ತಾರ ಅದು ಯಾವ್ದು ನಿಮ್ ಮೈನಾರಿಟಿ ನಮ್ಮ ಇದನ್ ಕೆಲಸ ಅದ ಅಂತ ಹೇಳಿದ್ರಲ್ಲ ಸೆಪ್ರೇಟ್ ಮಾಡ್ಕೊಂಡ್ರಿ ಹೆಂಗ ಅದು ಮಾಡ್ಕೊಂಡ್ರಿ ಅದು ಎಷ್ಟ್ ಅಮೌಂಟ್ ಅದ್ರಿ ಈಗ ಟೋಟಲ್ 2 ಕೋಟಿಗಿಂತ ಈಗ 2 ಕೋಟಿದು 10 ಕೋಟಿ ಅಂತ ಹೇಳಿದ್ರು ಸರ್ ನೋಡೋ ಇಲ್ಲಿ ಅಣ್ಣವ್ರು ಕೊಡ್ತೀನಿ ನೋಡು ಅದು 2 ಕೋಟಿ ಹಾಕಿದ್ರೆ ಮಾಡ್ಕೊಡ್ತೀವಿ ಯಾ ಕಾರ್ಪೊರೇಷನ್ ಇದೆಲ್ಲ ಡೈರೆಕ್ಟಾಗಿ ಸರಿ 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 ಓಕೆ ನಮಸ್ತೆನಾ ನಮಸ್ತೆನಾ ಈಗ ಇದು ನನ್ಗೆ ಯಾವುದಾದ್ರು ವರ್ಕ್ ಇದ್ದು ಅಂದರೆ ನಾನು ಇಲ್ಲಿ ಬೆಂಗಳೂರಲ್ಲಿ ನಾನು ಸಿ ಎಮ್ ಕಡೆಯಿಂದ ಮಾಡಿಸ್ಕೊಳ್ತೀನಿ ಅದಕ್ಕೆ ನೀವು ಏನಾದರೂ ಅಂತ ಹೇಳಿದ್ರೆ ನಾನು ನೀವು ಎಷ್ಟು 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 ಕೋಟಿ ರೂಪಾಯಿ ಇದು ಪ್ರಾಬ್ಲಮ್ ಮಾಡ್ಕೊಳ್ತೀನಿ ನಾನು ಹಾಂ ಯಾವ್ದು ಕೊಡಿ ಯಾವುದಾದ್ರು ಕೊಡಿ ನಾನು ಕ್ಲಾಸ್ ರೂಮ್ ಕಾಂಟ್ರಾಕ್ಟ್ರು ಹಾಂ ನಾನು ಮಾಡಿಸ್ಕೊಡ್ತೀನಿ ನಿಮ್ಮ ನಂಬರ್ ತಗೊಳ್ತೀನಿ ಅಣ್ಣ ನಿಮ್ಮ ನಂಬರ್ ತಗೊಳ್ತೀನಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಮ್ಮ ನಂಬರ್ ಕೊಟ್ಬಿಟ್ಟು 10 ಕೋಟಿ ಹಾಕಿ ಕೊಡ್ತು ಅಂತ ಹೇಳಿದ್ರಿ 2 ಕೋಟಿ ಆದ್ರೆ ಫಸ್ಟ್ ಪ್ಯಾಕೇಜ್ 2 ಕೋಟಿ ಕೊಡ್ತೀವಿ ಮತ್ತೆ ನಿಮ್ಮ ಸಿ ಎಮ್ ಕಡೆದು ಏನಾದರೂ ಇದ್ರೂ ಹಾಕಿಸ್ಕೊಂಡು ಏನು ಪರ್ಸೆಂಟ್ 2 ಕೋಟಿಗೆ ಏನು ಪರ್ಸೆಂಟೇಜ್ ಕೊಡ್ಬೋದು ಯಾವ ಸರ್ ಈಗ ನಾವೇನಾದರೂ 2 ಕೋಟಿ ರೂಪಾಯಿ ಹಾಕೊಂಡ್ರೆ ಅದು ಅಲ್ಲಿ ಏನು ಕಾಂಟ್ರಾಕ್ಟ್ಗಳು ಏನು ಕೊಡ್ತಾರೆ ಅದನ್ನು ಕೊಡೋಕ್ಕಾಗ್ತದೆ ಅಷ್ಟೇ ಅಲ್ಲ ನಮಗೆ ಬೆಂಗಳೂರಲ್ಲಿ ಗೊತ್ತು ಬಟ್ ಬೆಂಗಳೂರು ಎಷ್ಟು ಕೊಡ್ತೀವಿ ಅಯ್ಯೋ ಬೆಂಗಳೂರು ಭಾಳ ನಡೀತದೆ ಎಷ್ಟು ಎಷ್ಟು 30% 40% ಎಲ್ಲ ಅಲ್ಲೆಲ್ಲ 10 10% 10 ಅನ್ನಂಥ ಕಟ್ಟಡ ಕಾಮಗಾರಿಕೆಗಳು ಕಡಿಮೆ ಇದೆ 5% ಅಂತ ಬಟ್ ಬಿ ಜೆ ಪಿಯವ್ರಿಗೆ ಒಂದು ಜಾಸ್ತಿ ರೈಸ್ ಮಾಡಿಸ್ ಇವತ್ತು ದಲಿತರ ಸರ್ಕಾರ ಯಾವ್ದು 3% ಹೋಗಿತ್ತು ಮನೆ ಕನ್ಸ್ಟ್ರಕ್ಷನ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೆ ಅಡ್ಮಿನಿಸ್ಟ್ರೇಟಿವ್ ಭಾಳ ದೂರ ಕಡಿದೆ ಕೌನ್ಸ್ ಕಾರ್ಪೊರೇಟ್ ಅಲ್ಲ ನಾವು ಕೌನ್ಸಿಲರ್ ಮಾಜಿ ಕಾರ್ಪೊರೇಟ್ ಬಿ ಜೆ ಪಿ ಅವರು ಅವ್ರ ನಂಬರ್ ಅದ ಇಲ್ಲ ಬಿ ಜೆ ಪಿ ರಾಘವೇಂದ್ರ ಶೆಟ್ಟಿ ಕುಳ್ಳು ಬಿದ್ದಾರೆ ಸ್ವಲ್ಪ ಈಗ ಅದು ಅಮೌಂಟ್ ಹೆಂಗೆ ಅದಂದ್ರೆ ಈಗ ನೀವು ಹಾಕ್ಕೊಂಡು ತೊಗೊಂಡ್ಬರೋರು ವಿತ್ ಎಲ್ಲರಿಗೂ ಕೊಡ್ತಾರೆ ಅದು ಕಾರ್ಪೊರೇಟ್ರ್ ಕೊಡ್ತಾರೆ ಕಾರ್ಪೊರೇಟ್ರ್ ಬರ್ತಂದ್ರೆ ಇಮಿಡಿಯೇಟ್ 7 ದಿವಸಕ್ಕೆ ಟೆಂಡರ್ ಇಮಿಡಿಯೇಟಾಗಿ ನೀವು ಬೀಟ್ ಹಾಕೊಂಡು ನಾನು ಮಾಡ್ಕೊಡ್ತೀನಿ ನಿಮ್ಗೆ ಅಂತ ನಾ ತೊಗೊತೀನಿ ನಾನು ಮಾಡಿ ಹಂಗೆ ಕೆಲಸ ರಿಲೀಸ್ ಕೊಡ್ತೀನಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಕೊಡಕ್ಕೆ ಬರ್ತದೆ ಆಗ್ಬೋದು ರೀ ಮಾರ್ಚ್ ಫಸ್ಟ್ ವೀಕು ಇಲ್ಲಿಗೆ ಲಾಸ್ಟ್ ವೀಕ್ ಆಗ್ಬೋದು ಆದಮೇಲೆ ಕೆಲಸ ಮಾಡಕ್ಕೆ ಏನಾಗಿ ಟೆಂಡರ್ ಪ್ರೋಗ್ರೆಸ್ ಹಾಕೊಂಡು ಆಗ್ತದೆ ಒಂದು ಸಲ ಟೆಂಡರ್ ಆದರೆ ಟೆಂಡರ್ ಪ್ರೋಗ್ರೆಸ್ ಆಗ್ತದೆ ಸಾಬರ್ ಮಿನಿಸ್ಟರ್ ಆಗ್ತಾರೆ ಗೌರ್ಮೆಂಟ್ ಬಂದರೆ ನೆಕ್ಸ್ಟ್ ಮಿನಿಸ್ಟರ್ ಆಗ್ತಿರಲ್ಲ ಸರ್ ಸ್ವಲ್ಪ ಇದ್ರ ಸ್ವಲ್ಪ ನೋಡಿ ಒಂದು ರಿಸನೇಬಲ್ ಮಾಡಿಕೊಡ್ರಿ ನಾಳೆಗೆ ಹೊಸದಾಗಿ ಕೆಲಸ ಮಾಡ್ತಾ ಇದ್ರು ಲಾಭ ಇತ್ತು ಅಂದರೆ ಮಾಡಿಕೊಡ್ರಿ ಲಾಭ ಇರಲಿಕ್ಕೆ ಅಂದ್ರೆ ಕಷ್ಟ ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡು ಕೊಡಲಿ ನಾಳೆಗೆ ಎಲ್ಲ ಕ್ರಿಗೇಟರ್ ಬಂದ್ಬಿಟ್ಟು 10 ಗಂಟೆ ತನಕ ಬರ್ಬೇಕು ನಾ 10 ಗಂಟೆ ನೀವು ಮತ್ತೆ ಬಿಜಾಪುರ್ಗೆ ಹೋಗ್ತೀರ ಇಲ್ಲ ಆಗೋದು ಬಟ್ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ನೋಡ್ಕೊಂಡು